श्री सत्तुपासिये नमः। दत्तात्रेय षोडश अवतारगळु, आरनेय अवतार लीला विश्वंभर। पूर्ण ब्रह्म स्वरूपाय लीला विश्वंभराय च दत्तात्रेयाय देवाय नमोस्तु सर्वसाक्षिणे। ಹಿಂದೊಮ್ಮೆ ಭಯಂಕರವಾದ ಬರಗಾಲ ಬಂದಿತ್ತು. ಅನ್ನ ನೀರು ಇಲ್ಲದೆ ಜೀವಿಗಳು ಹಸಿವಿನಿಂದ ನರಳುತ್ತಿದ್ದರು. ಕಳ್ಳಕಾಕರು ಅನ್ನ ನೀರಿಗಾಗಿ ಜನರನ್ನು ಲೂಟಿ ಮಾಡುತ್ತಿದ್ದರು. ಋಷಿ ಮುನಿಗಳ ಅನುಷ್ಠಾನ, ಉಪಾಸನೆಗಳು, ಯಜ್ಞಗಳು ನಿಂತು ಹೋದವು. ಈ ಭಯಂಕರ ಕ್ಷಾಮವನ್ನು ತಾಳಲಾರದೆ ಋಷಿ ಮುನಿಗಳು ಮತ್ತು ಅನೇಕರು ದತ್ತಾತ್ರೇಯರಿಗೆ ಶರಣು ಹೋದರು. ಭಕ್ತರ ಪ್ರಾರ್ಥನೆಯನ್ನು ಆಲಿಸಿ ಶ್ರೀ ಗುರು ದತ್ತರು ಅವರ ಮುಂದೆ ಪ್ರಕಟವಾದರು. ಅವರೆಲ್ಲರಿಗೂ ಅನ್ನ, ವಸ್ತ್ರ, ಧನ, ಧಾನ್ಯವನ್ನು ಕೊಟ್ಟು ಭಯಂಕರ ಬರಗಾಲದಿಂದ ತಲ್ಲಣಿಸುತ್ತಿದ್ದವರಿಗೆ ಶಾಂತಿ ಇತ್ತರು. ಹೀಗೆ ಅವರ ಲೀಲೆಯನ್ನು ಕೊಂಡಾಡುತ್ತಾ ಭಕ್ತರು ಲೀಲಾ ವಿಶ್ವಂಭರವೆಂದು ಜೈಕಾರ ಹಾಕಿದರು. ಅನಂತರ ಶ್ರೀ ದತ್ತಾತ್ರೇಯರು ತಮ್ಮ ಮಾಯಾಶಕ್ತಿಯಿಂದ ದತ್ತ ಅರಣ್ಯವನ್ನು ಸೃಷ್ಟಿಸಿ ಅಲ್ಲಿ ನೆರೆದಿದ್ದ ಭಕ್ತರಿಗೆ ಹಿತಬೋಧೆಯನ್ನು ಮಾಡಿದರು. ದತ್ತಾತ್ರೇಯರು, ಈ ಸಂಸಾರವು ಒಂದು ಘನ ಘೋರ ಅರಣ್ಯ. ಆ ಅಹಂಕಾರವೆಂಬ ಮರವು ಹುಟ್ಟಿರುವುದು ಮಮತೆ ಎಂಬ ಕಾಂಡದಿಂದ ಕೂಡಿರುವುದು. ಮನೆ, ಮಠ, ಹೊಲ ಮುಂತಾದ ದೊಡ್ಡ ರೆಂಬೆಗಳುಳ್ಳದ್ದು ಹಾಗೂ ಪತಿ, ಪತ್ನಿ, ಮಕ್ಕಳೆಂಬ ಚಿಗುರುಗಳುಳ್ಳದ್ದು, ಸಂಪಾದಿಸಬೇಕೆಂದಿರುವ ಧನ ಧಾನ್ಯಗಳೆಂಬ ದೊಡ್ಡ ಎಲೆಗಳಿಂದ ಕೂಡಿರುವುದು, ಪುಣ್ಯ ಪಾಪಗಳೆಂಬ ತುದಿಯಲ್ಲಿ ಪುಷ್ಪಗಳುಳ್ಳದ್ದು ಹಾಗೂ ಸುಖ ದುಃಖಗಳೆಂಬ ಫಲಗಳುಳ್ಳದ್ದಾಗಿರುವುದು, ಅಕೃತ್ಯಗಳಿಂದ ತುಂಬಿದ ಸಂಸಾರ ರೂಪದ ಮರವು ಮುಕ್ತಿ ಮಾರ್ಗವನ್ನು ತಡೆಗಟ್ಟಿ ಹಬ್ಬಿಕೊಂಡಿದೆ. ಮೂಢ ಜನರ ಸಂಘವೆಂಬ ನೀರು ಪ್ರೋಕ್ಷಿಸಿದ ಹಾಗಿದೆ. ವಿಧ ವಿಧವಾದ ಕರ್ಮಗಳನ್ನು ಮಾಡಬೇಕೆಂಬ ಹುಮ್ಮಸ್ಸು ದುಂಬಿಗಳ ಸಾಲಿನಂತಿದೆ. ಸಂಸಾರ ಪಥದಲ್ಲಿ ನಡೆದು ಆಯಾಸಗೊಂಡವರಾಗಿ ಯಾರು ಅಜ್ಞಾನ ವೃಕ್ಷದ ನೆರಳನ್ನು ಆಶ್ರಯಿಸುತ್ತಾರೋ ಅಂತಹವರಿಗೆ ಉತ್ತಮ ಸುಖರೂಪವಾದ ಮುಕ್ತಿಯು ಹೇಗೆ ಲಭಿಸುವುದು? ಯಾವ ಧೀರರು ತತ್ವಜ್ಞಾನವೆಂಬ ಕೊಡಲಿಯನ್ನು ಸಾಧುಗಳೆಂಬ ಕಲ್ಲಿನಲ್ಲಿ ಉಜ್ಜಿ ಹರಿತವನ್ನಾಗಿ ಮಾಡಿ ಮಮತೆ ಎಂಬ ವೃಕ್ಷವನ್ನು ಕತ್ತರಿಸಿ ಹಾಕುವರೋ ಅಂತಹವರು ಅಡ್ಡಗಟ್ಟಿದ ಮರವನ್ನು ದಾಟಿ ಮುಕ್ತಿ ಮಾರ್ಗದೆಡೆಗೆ ಸಾಗುತ್ತಾರೆ ಎಂದು ಹೇಳುತ್ತಾ ಮಾಯಾ ಅರಣ್ಯವನ್ನು ಕಣ್ಮರೆಯಾಗಿಸಿದರು ಭಕ್ತರು. ಸ್ವಾಮಿ, ಈ ಭಯಂಕರ ಅರಣ್ಯ ಎಲ್ಲಿ ಹೋಯಿತು? ಶ್ರೀ ದತ್ತಾತ್ರೇಯರು, ಈ ಅರಣ್ಯ ಎಲ್ಲಿ ಹುಟ್ಟಿತೋ ಅಲ್ಲಿಯೇ ವಿಲೀನವಾಯಿತು. ಅಜ್ಞಾನದಿಂದ ಇದು ಅಸ್ತಿತ್ವಕ್ಕೆ ಬರುವುದು ಮತ್ತು ಜ್ಞಾನದಿಂದ ನಶ್ವರವಾಗುವುದು. ಯಾರು ನನ್ನ ಸ್ಮರಣೆಯನ್ನು ಮಾಡುತ್ತಾರೋ ಅವರು ಈ ಸಂಸಾರವೆಂಬ ಕರ್ಮದಿಂದ ಪಾರಾಗುವರು. ಜಗತ್ತು ಎಲ್ಲವೂ ನಶ್ವರ. ಕೇವಲ ಅವಿನಾಶಿಯಾದ ಆತ್ಮ ಒಂದೇ ಶಾಶ್ವತ. ಭಕ್ತರು, ಸ್ವಾಮಿ, ಆತ್ಮ ಹೇಗಿರುತ್ತೆ? ಶ್ರೀ ದತ್ತಾತ್ರೇಯ, ನಾನೇ ಆ ಆತ್ಮತತ್ವ. ಒಳ್ಳೆಯ ಕರ್ಮದಿಂದ ಮತ್ತು ಪರಿಶುದ್ಧ ಭಕ್ತಿಯಿಂದ ನನ್ನನ್ನು ಪಡೆಯಬಲ್ಲಿರಿ. ಪ್ರಕಟ ಪುಷ್ಯಮಾಸದ ಹುಣ್ಣಿಮೆ. ಶ್ರೀ ಸತ್ತುಪಾಸಿಯೇ ನಮಃ.